ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಎನ್ಡಿಎ ಅಲೈನ್ಸ್ ಆಗಿ ಇರೋದ್ರಿಂದ ನಾನು ಇವತ್ತು ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ತುಂಬ ಆತ್ಮವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿಜೆಪಿ ತೆಕ್ಕೆಗೆ ಬರುವುದು 100ಕ್ಕೆ 100ರಷ್ಟು ಸತ್ಯ ನಿಜ ಅಂತ ನಾನು ಅನ್ಕೊಂತೀನಿ. ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಇವತ್ತು ನರೇಂದ್ರ ಮೋದಿಜಿ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲ ಕಡೆ ಇವತ್ತು ಬಿಜೆಪಿಯ ಪರ ಮತ್ತು ಎನ್ಡಿಎ ಪರ ಅಲೆ ಇದೆ. ಈಗಾಗಲೇ ಇದು ಹ್ಯಾಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕು, ಯಾಕೆಂದರೆ 2014ರಲ್ಲಿ ಅವರ ಮೊದಲನೇ ವಿಜಯ, ನಂತರ 2019, ಸೊ 2024ರಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು 400 ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ. ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ. ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ, ಅಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಒಂದು ಸುದೀರ್ಘವಾದಂತಹ ಪ್ರೆಸ್ ಮೀಟೇ ಮಾಡಿದ್ದಾರೆ. ಸೊ ಪ್ರೆಸ್ ಮೀಟೇ ಮಾಡಿದ್ದಾರೆ, ಅದರಲ್ಲೆಲ್ಲ ಹೇಳಿದ್ದಾರೆ. ಸೊ ಯಾವ್ಯಾವ ರೀತಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಈ ಚುನಾವಣೆ ಬರೋದು ಹೋಗೋದು ಸಹಜ, ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾವಾಗಲೂ ಅಷ್ಟೇ, ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸ್, ಅದು ಅವರು ಯಾವುದೇ ಪಕ್ಷಕ್ಕೆ ವೋಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ. ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.